ಹಲೋ ಫ್ರೆಂಡ್ಸ್, ನೀವು ನೋಡ್ತೀರಾ ಟಾಪ್ ಐ ಕನ್ನಡ. ಸೊ ಈ ವಿಡಿಯೋದಲ್ಲಿ ನಿಮ್ ಬ್ಯಾಟ್ ಬೆಸ್ಟ್ ಆಗಿರೋ ಟಿಪ್ಸ್ ಅಂಡ್ ಟ್ರಿಕ್ಸ್ ಬಗ್ಗೆ ನೋಡೋಣ. ಸೊ ಅದಕ್ಕೂ ಮುಂಚೆ ನೀವೇನೋ ನಮ್ಮ ಟಾಪ್ ಐ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿ ಬೆಲ್ ಸಿಂಬಲ್ ಇರುತ್ತೆ, ಪ್ರೆಸ್ ಮಾಡಿ. ಓಕೆ, ಬನ್ನಿ ವಿಡಿಯೋದೊಳಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಟಿಪ್ ಏನು ಅಂದ್ರೆ ನೀವು ಡೈಲಿ ನೀವು ರೀಸ್ಟಾರ್ಟ್ ಮಾಡ್ಬೇಕು ನಿಮ್ಮ ಫೋನ್ನ. ಡೈಲಿ ಒಂದ್ ಸತಿ ನೀವು ರೀಸ್ಟಾರ್ಟ್ ಮಾಡಲೇಬೇಕು. ಸೊ ಆತರ ಮಾಡೋದ್ರಿಂದ ನೀವು ನೈಟ್ ಟೈಮ್ ಇವಾಗ ರೀಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಇಂಟರ್ನೆಟ್ ಅಲ್ಲಿ ಏನು ನನಗೆ ಫೋನ್ ಕಾಲ್ಸ್ ಮೆಸೇಜಸ್ ಎಲ್ಲ ಕರೆಕ್ಟ್ ಟೈಮ್ ಪ್ರಕಾರ ಬರ್ತಿರುತ್ತೆ ರೀಸ್ಟಾರ್ಟ್ ಮಾಡಿದ್ರೆ. ಸೊ ಅದರಿಂದ ಡೈಲಿ ಒನ್ ಟೈಮ್ ಅರೆ ರೀಸ್ಟಾರ್ಟ್ ಮಾಡ್ಬೇಕು. ಸೊ ಸೆಕೆಂಡ್ ಏನು ಅಂದ್ರೆ ರ್ಯಾಮ್ ಕ್ಲೀನಿಂಗ್ ಆಪ್ಸ್ ಅಂತ ತುಂಬಾ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಬೇಕಾ ಅಂತ ಕೇಳಿದ್ರೆ ನಾನಂತೂ ಬೇಡ ಅಂತ ಹೇಳ್ತೀನಿ. ಸೊ ಅದೆಲ್ಲ ವೇಸ್ಟ್, ರ್ಯಾಮ್ ಕ್ಲೀನಿಂಗ್ ಆಪ್ಸ್ ಎಲ್ಲ ಯೂಸ್ ಮಾಡಲೇಬೇಡಿ ಯಾವ್ದನ್ನು. ಸೊ ಅದೊಂದು. ಸೊ ಅನ್ವಾಂಟೆಡ್ ಆಪ್ಸ್ ನೆಕ್ಸ್ಟ್. ಅನ್ವಾಂಟೆಡ್ ಆಪ್ ನಮ್ಮ ಆಪ್ ನ ನಾವು ನೋಡೋದೇ ಇಲ್ಲ, ತುಂಬಾ ಆಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿ ಹಂಗೆ ಬಿಟ್ಟಿರ್ತೀವಿ. ಸೊ ಆಪ್ಸ್ ನೆಲ್ಲ ನೋಡೋದೇ ಇಲ್ಲ, ಎಲ್ಲ ಆಪ್ ನ ಒಂದ್ ಸ್ವಲ್ಪ ಸರ್ಚ್ ಮಾಡಿ ನೋಡಿ ಯಾವ ಆಪ್ಸ್ ನ ಯೂಸ್ ಮಾಡ್ತಿದ್ರ ಅಂತ ಆಪ್ಸ್ ನ ಮಾತ್ರ ಇಟ್ಕೊಳ್ಳಿ. ಇನ್ ಬ್ಯಾಡ್ದಾಗಿದ್ದ ಯಾವ್ದು ಆಪ್ಸ್ ಇದ್ರು ಫಸ್ಟ್ ಅದನ್ನ ಅನ್ಇನ್ಸ್ಟಾಲ್ ಮಾಡಿ. ಸೊ ಇಲ್ಲ, ನೆಕ್ಸ್ಟ್ ಟಿಪ್ ಏನು ಅಂದ್ರೆ ಲೊಕೇಶನ್. ಆಲ್ಮೋಸ್ಟ್ ಆಲ್ ಒಬ್ಬೊಬ್ರು ಎಲ್ಲ ಲೊಕೇಶನ್ ಎನಿ ಟೈಮ್ ಆನ್ ಅಲ್ಲೇ ಇಟ್ಟಿರ್ತಾರೆ. ಸೊ ಲೊಕೇಶನ್ ನಿಮ್ಗೆ ಬೇಕಾದಾಗ ಮಾತ್ರ ಆನ್ ಮಾಡಿ ಬ್ಯಾಡ್ ಬಿಲ್ಡಿ ಟೈಮ್ ಎಲ್ಲ ಆಫ್ ಮಾಡಿ ಅದನ್ನ ಚೆಕ್ ಮಾಡಿ ನೋಡ್ತೀರಿ ಅವಾಗ ಅವಾಗ. ಅದೊಂದು. ನೆಕ್ಸ್ಟ್ ಐದನೇ ಟಿಪ್ ಏನು ಅಂದ್ರೆ ಬ್ರೈಟ್ನೆಸ್ ಅಲ್ಲಿ ಎಲ್ಲರೂ ಬ್ರೈಟ್ನೆಸ್ ನ ಆಟೋ ಬ್ರೈಟ್ನೆಸ್ ಅಲ್ಲಿ ಇಟ್ಟಿರ್ತಾರೆ. ಯಾಕೆಂದ್ರೆ ಅದು ಆಟೋ ಬ್ರೈಟ್ನೆಸ್ ಇಟ್ಟರೆ ಹೊರಗಡೆ ಹೋದಾಗ ಕರೆಕ್ಟ್ ಆಗಿ ಅದಕ್ಕೆ ತಕ್ಕಂಗೆ ಬ್ರೈಟ್ನೆಸ್ ಇರುತ್ತೆ, ಹೊರಗಡೆ ಇದ್ದಾಗ ನಾರ್ಮಲ್ ಆಗಿ ಬ್ರೈಟ್ನೆಸ್ ಕಮ್ಮಿ ಇರುತ್ತೆ ಅಂತ ಅನ್ಕೊಂತೀವಿ. ಸೊ ಆತರ ಒಂದೊಂದು ಮೊಬೈಲ್ ಕರೆಕ್ಟ್ ಆಗಿ ನಾರ್ಮಲ್ ಆಗಿರುತ್ತೆ, ಒಂದೊಂದು ಮೊಬೈಲ್ ಅಲ್ಲಿ ನಾರ್ಮಲ್ ಆಗಿ ವರ್ಕ್ ಆಗಲ್ಲ. ಸೊ ಅದರಿಂದ ನೀವು ನಾರ್ಮಲ್ ಆಗಿ ಬ್ರೈಟ್ನೆಸ್ ನ ಯಾವಾಗ್ಲೂ ಆಟೋ ಆನ್ ಅಲ್ಲಿ ಇಟ್ಟಿರೋದ್ ಬದಲು ಆಟೋ ಆಫ್ ಅಲ್ಲೇ ಇಟ್ಟಿರಿ. ನಾರ್ಮಲ್ ಬ್ರೈಟ್ನೆಸ್ ಅಲ್ಲಿ ನಾರ್ಮಲ್ ಆಗಿ ಆಫ್ ಅಲ್ಲೇ ಇರಲಿ, ನಿಮಗೆ ಬೇಕಾದಾಗ ಮಾತ್ರ ಬ್ರೈಟ್ನೆಸ್ ಕೊಡಿ, ಬೇಕಾದಾಗ ಮಾತ್ರ ಬ್ರೈಟ್ನೆಸ್ ಆಫ್ ಮಾಡ್ಕೊಳ್ಳಿ. ಸೊ ಹಂಗ್ ಮಾಡೋದ್ರಿಂದ ನಿಮ್ಗೆ ಒಂದ್ ಸ್ವಲ್ಪ ಬ್ಯಾಟ್ರಿ ಬೂಸ್ಟ್ ಆಗ್ತಿರುತ್ತೆ. ಸೊ ಆರನೇ ಟಿಪ್ ಏನು ಅಂದ್ರೆ ವಾಲ್ಪೇಪರ್ ಎಸ್ಪೆಷಲಿ ವಾಲ್ಪೇಪರ್ ಇಡೋದ್ರಲ್ಲೂ ಒಂದ್ ಸ್ವಲ್ಪ ನೋಡಿ. ಅದ್ರಲ್ಲೂ ಲೈವ್ ವಾಲ್ ಪೇಪರ್ಸ್ ಅಂತ ತುಂಬಾ ಆಪ್ಸ್ ಅಲ್ಲಿ ಲೈವ್ ವಾಲ್ ಪೇಪರ್ಸ್ ಇರುತ್ತೆ. ಸೊ ಇರುತ್ತೆ ಲೈವ್ ವಾಲ್ ಪೇಪರ್ಸ್ ಚೆನ್ನಾಗಿರುತ್ತೆ, ಬಟ್ ಆದ್ರೆ ಅದರಿಂದ ನಿಮ್ ಬ್ಯಾಟ್ರಿ ತುಂಬಾ ಡ್ರೈನ್ ಆಗಿರುತ್ತೆ, ರನ್ ಆಗಿರ್ಬೇಕು ಲೈವ್ ವಾಲ್ ಪೇಪರ್ ಆಗ್ತಿರೋದ್ರಿಂದ. ಸೊ ಅದು ಇಲ್ಲದೆ ಒಂದ್ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಸೊ ಅದು ಇಲ್ಲದೆ ನೀವು ವಾಲ್ ಪೇಪರ್ಸ್ ಅಲ್ಲೂ ಅಷ್ಟೇ ಲೈಟ್ ತುಂಬಾ ಲೈಟ್ ವಾಲ್ ಪೇಪರ್ ಇಟ್ಟಿರ್ತೀರ ಸಕ್ಕತ್ತು. ಸೊ ಅದನ್ನೆಲ್ಲ ಕಮ್ಮಿ ಮಾಡಿ ತುಂಬಾ ಡಾರ್ಕ್ ವಾಲ್ ಪೇಪರ್ಸ್ ಅಂತದಿಟ್ಟು ಒಂದ್ ಸ್ವಲ್ಪ ಬ್ಯಾಟ್ರಿ ಬೇಕ ಬೂಸ್ಟ್ ಆಗುತ್ತೆ. ಸೊ ಇದು ಅಲ್ಲದೆ ವಿಜೆಟ್ಸ್ ಯೂಸ್ ಮಾಡ್ತೀರಾ, ತುಂಬಾ ವಿಜೆಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೀರಾ. ಸೊ ಆತರ ವಿಜೆಟ್ಸ್ ಯೂಸ್ ಮಾಡೋದ್ರಿಂದ ಬ್ಯಾಟ್ರಿ ಪಿಕಪ್ ಸುಮಾರು ಡ್ರೈನ್ ಆಗ್ತಿರುತ್ತೆ. ವಿಜೆಟ್ಸ್ ನ ನಿಮಗೆ ಬೇಕಾದಷ್ಟು ಯಾವ್ದಾದ್ ಬೇಕು ಅದನ್ನ ಮಾತ್ರ ವಿಜೆಟ್ಸ್ ಯೂಸ್ ಮಾಡಿ ಬ್ಯಾಡ್ದಾಗಿರೋದನ್ನ ತೆಗ್ದಾಕಿ. ಸೊ ಅದರಿಂದ ನಿಮ್ ಬ್ಯಾಟ್ರಿ ಪಿಕಪ್ ಒಂದ್ ಸ್ವಲ್ಪ ಬೂಸ್ಟ್ ಆಗುತ್ತೆ. ಸೊ ಏಳನೇ ಪಾಯಿಂಟ್ ಏನು ಅಂದ್ರೆ ನಿಮ್ ಬ್ಯಾಕ್ ಗ್ರೌಂಡ್ ರನ್ ಆಗ್ತಿರುತ್ತೆ, ಬ್ಯಾಕ್ ಗ್ರೌಂಡ್ ಆಪ್ಸ್ ಎಲ್ಲ ತುಂಬಾ ರನ್ ಆಗ್ತಿರುತ್ತೆ. ಸೊ ಅಂತ ಆಪ್ಸ್ ನೆಲ್ಲ ಒಂದ್ ಸ್ವಲ್ಪ ನೋಡಿ ಫೈಂಡ್ ಔಟ್ ಮಾಡಿ ಎಲ್ಲದನ್ನೂ ಆಫ್ ಮಾಡಿರಿ. ಬ್ಯಾಕ್ ಗ್ರೌಂಡ್ ಅಷ್ಟು ಈಸಿಯಾಗಿ ಏನಕ್ಕೂ ವರ್ಕ್ ಆಗಲ್ಲ, ಬ್ಯಾಕ್ ಗ್ರೌಂಡ್ ಎಲ್ಲದನ್ನೂ ಆಫ್ ಮಾಡಿರೋದೇ ಬೆಟರ್, ಅದರಿಂದ ನಿಮ್ ಬ್ಯಾಟ್ರಿ ಪಿಕಪ್ ಡ್ರೈನ್ ಆಗಲ್ಲ. ಸೊ ಲಾಸ್ಟ್ ನೇ ಟಿಪ್ ಏನು ಅಂದ್ರೆ ನೀವು ವಾರ್ ಮೂರ್ ಸತಿನಾದ್ರೆ ನಿಮ್ ಮೊಬೈಲ್ ನ ಪವರ್ ಆಫ್ ಮಾಡಿಡ್ಬೇಕು, ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಬೇಕು. ಸೊ ಸ್ವಿಚ್ ಆಫ್ ಮಾಡಿ ಒಂದ್ ಸ್ವಲ್ಪ ಒಂದು 1 ಮಿನಿಟ್ 2 ಮಿನಿಟ್ಸ್ ವೈಟ್ ಮಾಡಿ ಆಮೇಲೆ ಸ್ವಿಚ್ ಆನ್ ಮಾಡಿ. ಸೊ ವಾರಕ್ಕೆ ಒಂದ್ ಮೂರ್ ಸತಿನಾದ್ರೆ ಮಾಡ್ತಿರ್ಬೇಕು. ಸೊ ಇಷ್ಟು ಈ 8 ಟಿಪ್ಸ್ ಎಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಬ್ಯಾಟ್ರಿ ಪಿಕಪ್ ನಿಮಗೆ ಗೊತ್ತಾಗುತ್ತೆ, ಒಂದ್ ಸ್ವಲ್ಪ ಬೂಸ್ಟ್ ಆಗ್ತಿರೋ ತರ ನಿಮಗೆ ಒಂಥರ ಫೀಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಟಿಪ್ ಅಲ್ಲಿ ಯಾವ್ದಾದ್ ನೀವು ತುಂಬಾ ಯೂಸ್ ಮಾಡ್ತಿದ್ರೆ ನನ್ ಕಮೆಂಟ್ ಅಲ್ಲಿ ತಿಳಿಸಿ. ಇದ್ರಲ್ಲಿ ಎಲ್ಲ ಯಾವ್ದಾದ್ ಯೂಸ್ ಮಾಡ್ತಿದ್ರೆ ಇನ್ನೂ ಹಂಗೆ ಇದೆ ಅನ್ನೋದನ್ನೆಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಎಷ್ಟಾದ್ರೂ ಒಂದ್ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಗೂ ಶೇರ್ ಮಾಡಿ, ಹಂಗೆ ನಮ್ ಟಾಪ್ 5 ಕನ್ನಡ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಿರೋ ರೆಡ್ ಕಲರ್ ಬಟನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಓಕೆ, ಸ್ಟೇ ಸ್ಟ್ರಾಂಗ್, ಸ್ಟೇ ಪಾಸಿಟಿವ್, ಹ್ಯಾವ್ ಅ ಗುಡ್ ಡೇ.